ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಕೇಂದ್ರ ಬಜೆಟ್ ಅನ್ನು ಯಶಸ್ವಿಯಾಗಿ ಮಂಡಿಸಿದ್ದಾರೆ. ಕೊರೋನಾ ಕಾಲದ ಮೊದಲ ಬಜೆಟ್ ಎಂಬ ಖ್ಯಾತಿ ಗಳಿಸಿರುವ ಪ್ರಸಕ್ತ ಬಜೆಟ್ ಮೇಲೆ ಸಹಜವಾಗಿ ಜನಸಾಮಾನ್ಯರ ನಿರೀಕ್ಷೆಗಳು ಹೆಚ್ಚಿದ್ದವು. ಪ್ರಮುಖವಾಗಿ ಕೊರೋನಾ ಹಾವಳಿಯಿಂದಾಗಿ ದಿಕ್ಕು ತಪ್ಪಿರುವ ದೇಶದ ಅರ್ಥವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಈ ನಿಟ್ಟಿನಲ್ಲಿ ಸಮತೋಲನ ಬಜೆಟ್ ಮಂಡಿಸುವ ಸವಾಲನ್ನು ಸ್ವೀಕರಿಸಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಬಹುದು. ಜನಸಾಮಾನ್ಯರಿಗೆ ಯಾವುದೇ ತೆರಿಗೆ ಹೊರೆ ಬೀಳದಂತೆ ನೋಡಿಕೊಂಡಿರುವ ನಿರ್ಮಲಾ ಸೀತಾರಾಮನ್ ಬೇಡಿಕೆ ಹಾಗೂ ಹೂಡಿಕೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಆದರೆ ಈ ಬಾರಿಯ ಕೇಂದ್ರ ಬಜೆಟ್ಗೆ ಪರವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಂಸತ್ತಿನಲ್ಲಿ ಮಂಡಿಸಿರುವ ಕೇಂದ್ರ ಬಜೆಟ್ ಅನ್ನು ಕೊಡಗು ಜಿಲ್ಲಾ ಬಿಜೆಪಿ ವಕ್ತಾರ ಮಹೇಶ್ ಜೈನಿ ಸ್ವಾಗತಿಸಿದ್ದಾರೆ. ಇದೊಂದು ಉತ್ತಮ ಬಜೆಟ್ ಆಗಿದ್ದು ಎಲ್ಲಾ ವರ್ಗದ ಜನರನ್ನು ಗಮನದಲ್ಲಿರಿಸಿಕೊಂಡು ಬಜೆಟ್ ಮಂಡಿಸಲಾಗಿದೆ ಎಂದಿದ್ದಾರೆ. ಕೇಂದ್ರ ಆಯವ್ಯಯ ಮಂಡನೆಯು ಈ ದೇಶದ ಜನತೆ ಕೃಷಿಕ ವರ್ಗ ಶೈಕ್ಷಣಿಕ ಕ್ಷೇತ್ರ ಮತ್ತು ಎಲ್ಲ ವರ್ಗವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊಟ್ಟಂತ ಒಂದು ಒಳ್ಳೆ ಬಜೆಟ್ ಆಗಿದೆ. ನಡಿಗಳ ಜೋಡಣೆಗಳಿರಬಹುದು, ಅಂಗನವಾಡಿ 2 ಲಕ್ಷ ಅಂಗನವಾಡಿಗಳ ಪುನರ್ ನಿರ್ಮಾಣ ಇರಬಹುದು, ಅದೇ ರೀತಿ ಎಲ್ಲ ಕೃಷಿ ಶೈಕ್ಷಣಿಕ ಕ್ಷೇತ್ರ ಮತ್ತು ಎಲ್ಲ ಕೈಗಾರಿಕಾ ಕ್ಷೇತ್ರ ಎಲ್ಲ ರಂಗಕ್ಕೂ ಒಂದು ಉತ್ತಮ ಬಜೆಟ್ ಅನ್ನು ಕೊಟ್ಟು ಈ ಬಾರಿ ಈ ಬಜೆಟ್ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಅಂತ ಹೇಳುವಂತ ಒಂದು ಸಂದೇಶವನ್ನ ಕೇಂದ್ರದ ವಿತ್ತ ಸಚಿವರು ನೀಡಿದ್ದಾರೆ. ಇದೊಂದು ನಿರಾಸದಾಯಕ ಬಜೆಟ್ ಆಗಿದ್ದು ಜನಸಾಮಾನ್ಯರಿಗೆ ಆತ್ಮವಿಶ್ವಾಸ ಮೂಡಿಸುವ ಯಾವುದೇ ವಿಚಾರಗಳು ಬಜೆಟ್ನಲ್ಲಿ ಇಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಹೇಳಿದರು. ಆರ್ಥಿಕ ಸುಧಾರಣೆಗೆ ಮಹತ್ವ ನೀಡಿಲ್ಲ, ಕಾಫಿಗೆ ವಿಶೇಷ ಪ್ಯಾಕೇಜ್ ಘೋಷಣೆಯಾಗಿಲ್ಲ, ರೈತರು ಬೆಳೆಗಾರರಿಗೆ ಈ ಬಜೆಟ್ನಿಂದ ಯಾವುದೇ ಲಾಭವಿಲ್ಲ ಎಂದಿದ್ದಾರೆ. ಬಜೆಟ್ನಲ್ಲಿ ಸಾಮಾನ್ಯ ಜನರಿಗೆ ಆತ್ಮವಿಶ್ವಾಸ ಮೂಡಿಸುವಂತ ಯಾವುದೇ ವಿಚಾರಗಳು ಹೆಚ್ಚಿಗೆ ಪ್ರಸ್ತಾಪ ಕಾಣ್ತಾ ಇಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ಇದೊಂದು ನಿರಸದಾಯಕ ಬಜೆಟ್ ಅಂತಲೇ ಹೇಳಬೇಕು. ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಉತ್ತಮವಾಗಿ ಮೇಲೇಳುವಂಥ ಯಾವುದೇ ಒಂದು ಇದು ಕೂಡ ಅಂಶಗಳಲ್ಲಿ ಕಾಣ್ತಾ ಇಲ್ಲ. ಯಾವುದೇ ಉದ್ಯೋಗ ಸೃಷ್ಟಿಗೆ ಇರುವ ಅವಕಾಶಗಳನ್ನು ಕೂಡ ಈ ಬಜೆಟ್ನಲ್ಲಿ ಕಾಣ್ತಾ ಇಲ್ಲ. ಜೊತೆಗೆ ಏನು ಇವತ್ತು ಮಧ್ಯಮ ವರ್ಗದ ಜನ ಇದ್ದಾರೆ, ಟ್ಯಾಕ್ಸಲ್ಲಿ ಏನೋ ಒಂದು ಮಿತಿ ಇದೆ, ಆ ಮಿತಿಯನ್ನು ಕೂಡ ಇವತ್ತು ಸ್ಟ್ಯಾಂಡರ್ಡ್ ಮಿತಿ ಅಂತ ಹೇಳ್ತಾರೆ, 50,000 ರೂಪಾಯಿ. ಏನಂದರೆ ನಾವು LIC ಕಟ್ಟಿದರೆ ಯಾವುದಾದ್ರು ಪಾಲಿಸಿಗಳಿಗೆ ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡುವಂಥ ಹಣಗಳು, ಅದನ್ನು ಕೂಡ ಕಳೆದ 2-3 ವರ್ಷಗಳಿಂದ ಏನು ಆ ಸ್ಟ್ಯಾಂಡರ್ಡ್ ಅದನ್ನೇ ಇಟ್ಟಿದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿಯನ್ನು ಕೂಡ ಮಾಡಿರೋದಿಲ್ಲ. ಮುಖ್ಯವಾಗಿ ಕೊಡಗಿನ ಮಟ್ಟೆ ಮತ್ತು ನಾವು ಈ ಮಲೆನಾಡು ಭಾಗಕ್ಕೆ ಹೇಳಬೇಕಾದ್ರೆ ಇವತ್ತು ನಾವು ಕೃಷಿ ಪ್ರಧಾನವಾದಂಥ ಈ ಸ್ಥಳದಲ್ಲಿ ಕಾಫಿಗೆ ಯಾವುದೇ ಒಂದು ಬೆಂಬಲ ಬೆಲೆ ಆಗಿದೆ, ಅದರ ಯಾವುದೇ ಟ್ಯಾಕ್ಸನ್ನು ಇಳಿಸುವಂಥ ಕೆಲಸವನ್ನು ಕೂಡ ಈ ಕೇಂದ್ರ ಸರ್ಕಾರ ಮಾಡಿರೋದಿಲ್ಲ. ಕೇಂದ್ರ ಬಜೆಟ್ ಖಾಸಗೀಕರಣಕ್ಕೆ ಸೀಮಿತವಾಗಿದ್ದು ಎಲ್ಲವೂ ಇದ್ದು ಏನೂ ಇಲ್ಲದಂತಿದೆ ಎಂದು JDS ಜಿಲ್ಲಾಧ್ಯಕ್ಷ KM ಗಣೇಶ್ ವ್ಯಂಗ್ಯವಾಡಿದ್ದಾರೆ. ಈ ಬಜೆಟ್ನಿಂದ ಜನಸಾಮಾನ್ಯರಿಗೆ ಯಾವುದೇ ಲಾಭವಿಲ್ಲ, ಜನರ ಕಣ್ಣೊರೆಸಲೆಂದೇ ಬಜೆಟ್ ಮಂಡನೆ ಮಾಡಿದಂತಿದೆ. ಬಿಜೆಪಿ ಸರ್ಕಾರ ಸುಳ್ಳು ಹೇಳಿಕೊಂಡೇ ಬರುತ್ತಿದ್ದು 1 ಕೋಟಿ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುತ್ತೇವೆ ಅನ್ನೋದೇ ಬಿಜೆಪಿ ಪಕ್ಷದ ಚುನಾವಣಾ ಅಜೆಂಡಾ ಆಗಿತ್ತು. ಆದರೆ ಇನ್ನೂ ನಿರುದ್ಯೋಗ ಸಮಸ್ಯೆ ಬಗೆಹರಿದಿಲ್ಲ. ಮುಂದಿನ 25 ವರ್ಷಗಳ ಮುಂದಾಲೋಚನೆಯೊಂದಿಗೆ ಕಾರ್ಯನಿರ್ವಹಿಸುತ್ತೇವೆ ಅನ್ನೋದಾದರೆ ಈ ಹಿಂದಿನ ವರ್ಷಗಳಲ್ಲಿ ಏನು ಅಭಿವೃದ್ಧಿ ಕಾರ್ಯ ನಡೆದಿದೆ ಎಂದು ಪ್ರಶ್ನಿಸಿದ್ದಾರೆ. ಇವತ್ತು ಕೇಂದ್ರದ ಬಜೆಟ್ ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಇದೆ. ಎಲ್ಲವೂ ಕೂಡ ಖಾಸಗೀಕರಣ. ಇವತ್ತು LIC ಆಗಿರ್ಬೋದು ಅಥವಾ ಟೆಲಿಕಾಮ್ ಇದಾಗಿರ್ಬೋದು ಅಥವಾ ಏರ್ಲೈನ್ಸ್ ಆಗಿರ್ಬೋದು, ಈ ರೀತಿ ಎಲ್ಲವೂ ಕೂಡ ಖಾಸಗೀಕರಣ ಮಾಡಿ ಕೊಟ್ಟಿದ್ದಾರೆ. ಇವತ್ತು ನಾವು ಜನಸಾಮಾನ್ಯರಿಗೆ ಇವತ್ತು ಯಾವುದೇ ಇದರಲ್ಲಿ ಲಾಭ ಅಂತೂ ಇಲ್ಲ. ಈ ಬಜೆಟ್ ನಿಜವಾಗಿ ಹೇಳಬೇಕು ಅಂದರೆ ಜನರ ಕಣ್ಣೋರಿಸಿಕೆ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಇವತ್ತು ಕೇಳ್ತಿರೋದು 2022ಕ್ಕೆ, ಇವತ್ತು 2 ವರ್ಷ 2022ರಿಂದ 2022ವರೆಗೆ ನಾವು ಕೊರೋನಾದಿಂದ ನಮ್ಮನ್ನು ಲಾಕ್ಡೌನ್ ಮಾಡಿ ನಮ್ಮನ್ನೊಂದು ಮೂಲೆಯಲ್ಲಿ ಕೂರಿಸಿ ನಮ್ಮನ್ನೆಲ್ಲ ಸಂಕಷ್ಟಕ್ಕೆ ತಳ್ಳಿಯಾಕಿದ್ರಿ. ಇವು ಈ 2022 ಬಜೆಟ್ ಜನಸಾಮಾನ್ಯರಿಗೆ ಏನಿದೆ, ನಾವು ಇವತ್ತು ನಮ್ಗೆ ಏನಿದೆ ಅಂತ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ಬಜೆಟ್ನಲ್ಲಿ ಏನೂ ಇಲ್ಲ. ಜನರ ನಿರೀಕ್ಷೆಗೆ ವಿರುದ್ಧವಾದ ಹಾಗೂ ಹುಸಿ ಪ್ರಚಾರದ ಬಜೆಟ್ ಮಂಡನೆಯಾಗಿದೆ ಎಂದು SDPI ಪ್ರಮುಖರಾದ ಅಮೀನ್ ಮೊಯ್ಸಿನ್ ಆರೋಪಿಸಿದ್ದಾರೆ. ಕಳೆದ 8 ವರ್ಷಗಳಿಂದ ಪ್ರತಿಯೊಂದು ಬಜೆಟ್ ಕೂಡ ಪ್ರಚಾರಕ್ಕೆ ಸೀಮಿತವಾಗಿದ್ದು ಜನರ ನಿರೀಕ್ಷೆಗಳೆಲ್ಲ ಹುಸಿಯಾಗಿದೆ.
ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವತ್ತ ಸರ್ಕಾರ ಚಿಂತನೆ ನಡೆಸಿಲ್ಲ ಈ ಬಜೆಟ್ನಿಂದ ಜನಸಾಮಾನ್ಯರಿಗೆ ಕಿಂಚಿತ್ತು ಲಾಭ ಸಿಗಲ್ಲ ಎಂದು ಕಿಡಿಕಾರಿದರು ಕೇಂದ್ರ ಸರ್ಕಾರ ಇವತ್ತು ಮಂಡನೆ ಮಾಡಿರತಕ್ಕಂತಹ ಬಜೆಟ್ ಏನಿದೆ ಅದು ಮತ್ತೊಂದು ಹುಸಿ ಪ್ರಚಾರದ ಜನರ ನಿರೀಕ್ಷೆಗೆ ವಿರುದ್ಧವಾಗಿರತಕ್ಕಂತಹ ಒಂದು ಬಜೆಟ್ ಆಗಿದೆ ಬಹುಶಃ ಈಗ ಹೊಸ ಒಂದು ಪ್ರಚಾರದೊಂದಿಗೆ ಜನರನ್ನು ದಿಕ್ಕು ದೆಸೆಯನ್ನು ಬದಲಾಯಿಸುವಂತಹ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಮೃತ್ ಕಾಲ್ ಹೇಳುವಂತಹ ಒಂದು ಹೊಸ ಹುಸಿ ಪ್ರಚಾರದೊಂದಿಗೆ ಬಜೆಟ್ ಮಂಡನೆ ಆಗಿದೆ ಪ್ರತಿಯೊಂದು ಬಜೆಟ್ನಲ್ಲಿ ಇವರು ಪ್ರದರ್ಶನ ಮಾಡಿರತಕ್ಕಂತಹ ಕಳೆದ 8 ವರ್ಷದ ಬಜೆಟ್ ಏನಿದೆ ಪ್ರತಿಯೊಂದು ಬಜೆಟ್ ಕೂಡ ಕೇವಲ ಒಂದು ಪ್ರಚಾರಕ್ಕೆ ಸೀಮಿತ ಆಗಿತ್ತು ಅವರು ಮುಂಬರುವ ದಿನಗಳಲ್ಲಿ 5 ಟ್ರಿಲಿಯನ್ ಡಾಲರ್ ಎಕಾನಮಿಯನ್ನು ರೀಚ್ ಮಾಡ್ತೀವಿ ಅಂತ ಹೇಳಿದರು ಮತ್ತೊಂದು ಕಡೆ ಮೇಕ್ ಇನ್ ಇಂಡಿಯಾದ ವಿಚಾರಧಾರೆಗಳಿಗೆ ಪ್ರಚಾರವನ್ನು ಕೊಟ್ಟರು ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರಚಾರಕ್ಕೆ ಸೀಮಿತವಾಗಿರತಕ್ಕಂಥ ಬಜೆಟ್ ಜನರ ನಿರೀಕ್ಷೆ ಎಲ್ಲಿಯೂ ಕೂಡ ಮುಟ್ಟುವಲ್ಲಿ ಇವತ್ತು ಯಶಸ್ಸನ್ನು ಕಂಡಿಲ್ಲ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಚಿನ್ನ ಹಾಗೂ ವಜ್ರಾಭರಣಗಳ ಮೇಲಿನ ತೆರಿಗೆಯನ್ನು ಇಳಿಸಲಾಗಿದೆ ಇದರಿಂದ ಚಿನ್ನ ವಜ್ರಗಳ ಬೆಲೆ ಇಳಿಕೆಯಾಗಲಿದ್ದು ಸ್ವಾಗತಾರ್ಹ ನಿರ್ಧಾರ ಎಂದು ಮಡಿಕೇರಿಯ ಚಿನ್ನಾಭರಣ ಮಳಿಗೆಯೊಂದರ ಮಾಲೀಕ ರಾಜೇಶ್ ಹೇಳಿದರು ಇವತ್ತು ಮಂಡನೆಯಾಗಿದೆ ಅದರಲ್ಲಿ ಪ್ರಮುಖವಾಗಿ ಚಿನ್ನ ಮತ್ತು ವಜ್ರಾಭರಣ ಇದರ ಮೇಲೆ ಶೇಕಡಾ 4% ಕಡಿತವನ್ನು ಮಾಡಿ ಚಿನ್ನ ಬೆಳ್ಳಿ ಪ್ರಿಯರಿಗೆ ಮಹಿಳೆಯರಿಗೆ ಪ್ರಮುಖವಾಗಿ ಮತ್ತು ಕಷ್ಟಕಾಲಕ್ಕೆ ಸ್ಪಂದನೆ ಆಗುವಂಥ ಚಿನ್ನ ಈಗ ಕಡಿಮೆ ಆಗುವಂಥ ಕಾಲ ಬಂದಿದೆ ಈ ಒಂದು ಕಡಿಮೆ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ಚಿನ್ನಾಭರಣ ಮಳಿಗೆ ಅವರ ಪರವಾಗಿ ತುಂಬ ಹೃದಯ ಧನ್ಯವಾದ ನಡೆಸುತ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹಾಗೂ ಇನ್ನಿತರ ಪ್ರಮುಖ ಒಂದು ಉತ್ಪನ್ನ ಇದು ಕಾರ್ಪೊರೇಟ್ ಸಂಸ್ಥೆ ಕಾರ್ಪೊರೇಟ್ ಶುಲ್ಕ ಕೂಡ ಇದರಲ್ಲಿ ಕಡಿಮೆ ಮಾಡಿದ್ದಾರೆ ಆದ ಕಾರಣ ಎಲ್ಲ ನಮ್ಮ ಈ ಚಿನ್ನಾಭರಣ ಮಳಿಗೆಯವರ ವತಿಯಿಂದ ಅವರಿಗೆ ತುಂಬ ಧನ್ಯವಾದ ಅರ್ಪಿಸುತ್ತಿದ್ದೇವೆ ಒಟ್ಟಿನಲ್ಲಿ ಬಜೆಟ್ ಭಾಷಣ ಮುಗಿದ ಬೆನ್ನಲ್ಲೇ ನಿರೀಕ್ಷೆಯಂತೆಯೇ ವಿರೋಧ ಪಕ್ಷಗಳು ಬಜೆಟ್ ವಿರುದ್ಧ ಹಾಗೂ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧ ಹರಿಹಾಯ್ದಿದೆ